ಕೊರೋನಾದಿಂದಾಗಿ ಜನರಲ್ಲಿ ಖಿನ್ನತೆ ಜಾಸ್ತಿ ಆಗ್ತಾ ಇದೆ. ಮಾನಸಿಕ ಖಿನ್ನತೆಯನ್ನ ನಿವಾರಿಸೋದು ಹೇಗೆ? ಆ ಸಂದರ್ಭದಲ್ಲಿ ಏನ್ ಮಾಡಬೇಕು? ಮನಸ್ಸನ್ನ ಸಮತೋಲನದಲ್ಲಿ ಇಡೋದು ಹೇಗೆ? ಒಂದು ರೀತಿಯಲ್ಲಿ ಕಂಟ್ರೋಲ್ ಆಗಿ ಇಡಬೇಕು ಅಂದ್ರೆ, ಬ್ಯಾಲೆನ್ಸ್ ಆಗಿ ಇಡಬೇಕು ಅಂದ್ರೆ, ಯಾವುದೇ ರೀತಿಯಂತಹ ಬೇರೆ ಡಿಸಿಷನ್ ತೆಗೆದುಕೊಳ್ಳದೆ ಇರುವ ಹಾಗೆ ನಮ್ಮನ್ನ ನಾವು ನಮ್ಮ ಮನೆಯವರನ್ನ ನಾವು ಕಾಪಾಡಿಕೊಳ್ಳುವ ಬಗ್ಗೆ ಹೇಗೆ? ಇತರ ಅನೇಕ ಪ್ರಶ್ನೆಗಳಿದೆ. ಇಂತಹ ಪ್ರಶ್ನೆಗಳು ನಿಮ್ಮಲ್ಲೂ ಕೂಡ ಇರಬಹುದು. ಅದಕ್ಕೆ ನಾವು ವೇದಿಕೆಯನ್ನು ಕಲ್ಪಿಸ್ತಾ ಇದ್ದೀವಿ. ನೀವು ಕರೆ ಮಾಡಿ ತಜ್ಞರಿಂದ ಪರಿಹಾರವನ್ನ ಕಂಡುಕೊಳ್ಳಬಹುದು. ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ ಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ, ನಿಮ್ಮ ಸಂಶಯಗಳನ್ನ, ನಿಮಗೆ ಇರುವಂತಹ ಆತಂಕವನ್ನ ದೂರ ಮಾಡ್ಕೊಳ್ಳಿ. ಸೋ ಹಾಗಾದ್ರೆ ಏನು ಕಾರಣ? ನಾವು ಅನೇಕ ಕಾರಣಗಳನ್ನು ಆಲ್ರೆಡಿ ತೋರಿಸಿದ್ವಿ, ಆದರೆ ಮತ್ತೊಂದ್ಸಲ ಅನೇಕ ಸಿಂಪ್ಟಮ್ಸ್ಗಳು ಕಾಣಿಸುತ್ತೆ. ಡಿಪ್ರೆಷನ್ಗೆ ಒಳಗಾಗುವಂಥ ಸಂದರ್ಭದಲ್ಲಿ, ಖಿನ್ನತೆ, ಆತಂಕಕ್ಕೆ ಒಳಗಾಗುವಂಥ ಸಂದರ್ಭದಲ್ಲಿ ಫಸ್ಟ್ಗೆ ನಮಗೆ ಸಿಂಪ್ಟಮ್ಸ್ಗಳು ಕಾಣಿಸ್ತಾ ಹೋಗುತ್ತೆ. ಹಾಗಾದರೆ ಎಲ್ಲಿಂದ ಎಲ್ಲಿಯವರೆಗೆ, ಪರಿಹಾರ ಏನು, ಆರಂಭ ಆಗೋದು ಹೇಗೆ, ಇವೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋದಕ್ಕೆ ಡಾಕ್ಟರ್ ಶ್ರೀಧರ್ ಆಗಲೇ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಶ್ರೀಧರ್ ಅವರೇ, ನಾವು ಪ್ರತಿದಿನ ಸಾವಿನ ದಿನ ಲೆಕ್ಕವನ್ನ ನೋಡ್ತಾ ಇದ್ದೀವಿ. ಇವತ್ತು ಆಗಾಯ್ತು, ಇವತ್ತಿಷ್ಟು ಸಂಖ್ಯೆ ಆಯ್ತು, ಇವತ್ತು ಇವರು ಈ ರೀತಿ ಡಿಪ್ರೆಷನ್ ಸತ್ತೋದ್ರು, ಆರ್ಥಿಕ ಸಂಕಷ್ಟ ಅಂತ ಹೇಳಿ. ಮೊದಲದಾಗಿ ಕೋವಿಡ್ ತಂದಂತಹ ಸಂಕಷ್ಟ ಇದೀರ, ಅದು ಯಾರು ಕೂಡ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಆಗದಂತಹ ಸಿಚುವೇಶನ್ ತಂದೊಡ್ಡಿದೆ. ಯಾವ ರೀತಿಯಾಗಿ ಮನುಷ್ಯನ ಮೇಲೆ ಪ್ರಭಾವ ಬೀರಿದೆ, ಎಫೆಕ್ಟ್ ಆಗಿದೆ ಅಂತ ಹೇಳ್ತೀರಿ? ಅದೇ, ಈಗಾಗಲೇ ಸುಮಾರು 500 ದಿನಕ್ಕಿಂತ ಹೆಚ್ಚು ಸಮಯದಲ್ಲಿ ಜನ ಕೊರೋನಾ ಅಥವಾ ಕೋವಿಡಿನ ಬಗ್ಗೆ ಸಾಕಷ್ಟು ತಿಳುವಳಿಕೆ ಪಡ್ಕೊಂಡಿದ್ದಾರೆ. ಆ ಒಂದು ಕಾರಣದಿಂದನೇ ಆ ರೋಗ ಭಯಂಕರವಾದದ್ದು ಅಂತ ಹೇಳಿಬಿಟ್ಟು ಈಗಾಗಲೇ ಅದಕ್ಕೆ ಬೇಕಾದ ಸೂಚಿ ಚುಚ್ಚಿಸ್ಕೊಳ್ಳೋದು ಅಥವಾ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳೋದು ಅಂತಹ ಪ್ರಯತ್ನಗಳನ್ನು ಕೂಡ ನಿಷ್ಠೆಯಿಂದ ಮಾಡ್ತಾ ಇರುವಂತಹ ಜನಸಂಖ್ಯೆ ದೊಡ್ಡದಾಗ್ತಾ ಇದೆ ದಿನೇ ದಿನ. ಇನ್ನು ಅನೇಕ ಕಾರಣಗಳು ಅಂದ್ರೆ ರೋಗಕ್ಕೆ ನೇರವಾಗಿ ಸಂಬಂಧಪಟ್ಟಿಲ್ದಿರುವಂತಹ ಕಾರಣಗಳು ಬೇಕಾದಷ್ಟು ಜನ ಮನಸ್ಸಿನ ಮನಸ್ಸಿಗೆ ಆತಂಕ ತರ್ತಾ ಇದೆ. ಅದು ಅವರಲ್ಲಿ ಯಾವುದೋ ಒಂದು ರೀತಿಯ ಹೊಂದಾಣಿಕೆಯ ಸಮಸ್ಯೆಯನ್ನ ಮೂಡಿಸಿದೆ. ಮುಖ್ಯವಾಗಿ ಜನ ಜೀವನವನ್ನ ಮಾಡ್ತಾ ಇದ್ದಂತಹ ಒಂದು ರೀತಿ, ಬದುಕಿಗೆ ಬೇಕಾಗಿರುವಂತಹ ಅಗತ್ಯಗಳನ್ನ ರೂಪಿಸ್ಕೊಂಡ್ರು, ಆರ್ಥಿಕ ಸಮೃದ್ಧಿಗಾಗಿ ಅಥವಾ ಆರ್ಥಿಕವಾಗಿ ಬಲಾಢ್ಯರಾಗೋದಕ್ಕೆ ಬೇಕಾದ ಪ್ರಯತ್ನ ಪಟ್ಟರು. ಹಾಗೆ ಮಕ್ಕಳು, ಸಂಬಂಧಿಕರ ಜೊತೆಗೆ ಹಬ್ಬ ಹರಿದಿನಗಳು, ಈ ತರಹದ ಅನೇಕ ಖುಷಿ ಖುಷಿಯಾಗಿರುವಂತಹ ಚಟುವಟಿಕೆಗಳು ನಡೀತು. ಈ ಕಾಲದಲ್ಲಿ ಅಂದರೆ ಸುಮಾರು 500 ದಿನಗಳಲ್ಲಿ ಅಥವಾ ಒಂದು ವರ್ಷಕ್ಕಿಂತ ಜಾಸ್ತಿ ದಿನಗಳಲ್ಲಿ ಏನಾಗಿದೆ, ಇದರ ಮೇಲೆ ಅಂದ್ರೆ ಸಾಮಾನ್ಯವಾಗಿ ಅಭ್ಯಾಸವಾಗಿದ್ದಂತಹ ಚಟುವಟಿಕೆಗಳೆಲ್ಲ ಇವತ್ತಿನ ದಿನ ಹಿನ್ನೆಲೆಗೆ ಹೊರಟೋಗ್ಬಿಟ್ಟಿದೆ. ಈಗ ಪ್ರತಿಯೊಂದನ್ನು ಹೊಸದಾಗಿ ಶುರು ಮಾಡಬೇಕು ಅನ್ನುವಂತಹ ಒತ್ತಡ ಕೂಡ ಅನೇಕರಲ್ಲಿ ಹುಟ್ಕೊಂಡಿದೆ. ಅಂದ್ರೆ ಶ್ರೀಮಂತರಾಗ್ತಾ ಇರೋರಿಗೆ ಇದು ತೊಂದರೆ ಇಲ್ಲ, ಅವ್ರಿಗೆ ಈಗಾಗಲೇನೆ ಹಣದ ಸಮಸ್ಯೆ ಅನ್ನೋದು ಇಲ್ಲ, ಅಭಿವೃದ್ಧಿ ಪಡಿತಾ ಇದ್ದಾರೆ. ಆದ್ರೆ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಬಡ ಜನರು, ಕೂಲಿ ಕಾರ್ಮಿಕರು, ಕೃಷಿ ಕಾರ್ಮಿಕರು, ಇವರ ಮೇಲೆ ಇದು ಖಂಡಿತವಾಗಿಯೂ ಜೀವನೋಪಾಯಕ್ಕೆ ಏನಪ್ಪ ಅನ್ನುವಂತಹ ಒಂದು ಪ್ರಶ್ನೆ. ಇವತ್ತು ಏನಾದ್ರೂ ನಾವು ಓಕೆ ಅಂತ ಅಂದ್ರೆ ನಾಳೆ ಹೇಗಪ್ಪ ಅನ್ನುವಂತಹ ಯೋಚನೆ ಸಾಕಷ್ಟು ಜನರನ್ನ ಕೊರಿತಾ ಇದೆ ಅಂತ. ಹೌದು, ಹಾಗೆ ಮುಂದುವರಿತಾ ನೋಡಿದ್ರೆ ಮಕ್ಕಳು ಶಾಲೆಗೆ ಹೋಗ್ಬೇಕು, ಸಮಾಜದಲ್ಲಿ ಬೆರೀಬೇಕು, ವ್ಯಕ್ತಿತ್ವ ಮೂಡೋದೇ ಸಾಮಾಜಿಕ ಪರಿಸರದಲ್ಲಿ. ಅದು 15 ವಯಸ್ಸೇ ಇರ್ಬೋದು, ಇಲ್ಲ 5ನೇ ವರ್ಷದ ಮಗುವೇ ಇರ್ಬೋದು, ಪ್ರತಿಯೊಬ್ಬರಿಗೂ ನಾಳೆಯ ದಿನ ಹೇಗಿರುತ್ತೆ, ನಾಳೆ ಸ್ಕೂಲ್ ತೆಗೆಯುತ್ತೋ ಇಲ್ವೋ, ಸ್ಕೂಲ್ ತೆಗೆದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೆಂಗೆ ಇರ್ತಾರೋ ಇಲ್ವೋ. ಅಂದ್ರೆ ಪ್ರತಿಯೊಂದು ವಿಷಯವೂ ಸರಾಗವಾಗಿ ಯಾವುದೇ ಪ್ರಶ್ನೆ ಇಲ್ಲದೆ ನಡೀತಾ ಇದ್ದಿದ್ದು ಇವತ್ತಿನ ದಿನ ಪ್ರತಿಯೊಂದರ ಬಗ್ಗೆ ಯೋಚನೆ ಮಾಡುವಂತಹ ಒಂದು ಪರಿಸರ ಉಂಟಾಗುತ್ತೆ. ಇದರಿಂದ ಏನಾಗುತ್ತೆ, ಸಮಸ್ಯೆ ಏನು ಅನ್ನೋದರ ಸ್ಪಷ್ಟ ಚಿತ್ರ ಮನಸ್ಸಿನಲ್ಲಿಲ್ಲ, ಪರಿಹಾರ ಹೇಗೆ, ಅದಕ್ಕೆ ಸಮಸ್ಯೆ ಗೊತ್ತಾದ್ರೆ ಪರಿಹಾರ ಕಂಡ್ಕೋಬಹುದು, ಹೀಗಾಗ್ಬೋದಲ್ಲ ಅನ್ನೋದನ್ನ ನಾನು ಈಗ್ಲಿಂದಾನೇ ಯೋಚನೆ ಮಾಡಿದ್ರೆ ಆತಂಕ ಹೋಗ್ತದೆ. ಈ ಆತಂಕದಿಂದ ಎಷ್ಟೋ ಸತಿ ಓ ಸಮಸ್ಯೆಗೆ ಪರಿಹಾರನೇ ಇಲ್ವೋ, ಏನೋ ಏನಾಗ್ಬಿಡುತ್ತೋ ಅನ್ನೋಂತಹ ಒಂದು ಭಯ ಭೀತಿ ಹೆಚ್ಚಾಗ್ಬೋದು. ಇದರ ಜೊತೆಗೆ ಅವರು ನಂಬ್ಕೊಂಡಿದ್ದಂತಹ ಅನೇಕ ಗುರಿಗಳಿರ್ತಾವಲ್ಲ, ಅವೆಲ್ಲ ಕಾಣದ ರೀತಿಯಲ್ಲಿ ಆಗ್ಬಿಟ್ಟಿದೆ. ನಾವು ನೋಡ್ತಾ ಇದೀವಿ ಕಳೆದ ಒಂದು ವಾರಗಳಲ್ಲಿ ಸಾಕಷ್ಟು ಜನರ ಸಾವು ಕಾರಣವಾಗಿದೆ, ಅದರಲ್ಲಿ ಮುಖ್ಯವಾಗಿ ಆತ್ಮಹತ್ಯೆನೇ ಕಾರಣ ಅಂತ ಕಾಣಿಸ್ತಾ. ಅದು ಕುಟುಂಬದ ಸಮಸ್ಯೆ ಇರ್ಬೋದು, ಕುಟುಂಬಕ್ಕೆ ಬಂದಂತಹ ಆರ್ಥಿಕ ತೊಡಕುಗಳಿರಬಹುದು, ಅಥವಾ ಅವರು ಹಿಂದೆ ಯಾವಾಗಲೂ ಮಾಡಿದ್ದಂತಹ ಜವಾಬ್ದಾರಿಯುತವಾಗಿರೋ ಅಂತಹ ಒಂದು ನಿರ್ಧಾರಗಳು ಕೂಡ ಇವತ್ತಿನ ದಿನ ಅದಕ್ಕೆ ಬೆಲೆನೇ ಇಲ್ಲ, ಅದಕ್ಕೆ ಪರಿಹಾರನೇ ಇಲ್ಲ ಅನ್ನುವಂತಹ ಒಂದು ಹತಾಶೆಯ ಮಾನಸಿಕ ಹಾಗೂ ಸಾಮಾಜಿಕ ಪರಿಸ್ಥಿತಿಯನ್ನು ಉಂಟು ಮಾಡಿರ್ಬೋದು. ಹೀಗಿದ್ದಾಗ
ಇದನ್ನ ನಿಭಾಯಿಸೋದು ಹೇಗೆ? ಎಕ್ಸಾಕ್ಟ್ಲಿ. ಈ ತರಹದ ಆಲೋಚನೆಗಳು ಬಂದಾಗ ಅದನ್ನ ಆಲೋಚನೆಗಳನ್ನ ಮುಂದುವರಿಸ್ಕೊಂಡು ಹೋಗ್ಬೇಕಾ, ಇಲ್ಲ ಅದನ್ನ ತಡೆಗಟ್ಟಬೇಕಾ? ತಡೆಗಟ್ಟೋದಾದ್ರೆ ಯಾವ ರೀತಿಯಲ್ಲಿ ತಡೆಗಟ್ಟಬೇಕು? ಮೊದಲಾದ್ರೆ ಎಷ್ಟು ಅಂದ್ರೆ ನಾವು ಈ ಹಿಂದಿನ ಸಿಚುವೇಶನ್ ನೋಡಿದ್ರೆ ಒಂದು ಒಂದೂವರೆ ವರ್ಷದ ಹಿಂದೆ ನಾವು ಯಾವ ಹಬ್ಬ ಹರಿದಿನಗಳ ಎಲ್ಲರೂ ಸೇರೋದು, ಎಲ್ಲರ ಮನೆಗೆ ಹೋಗೋದು, ಅಥವಾ ಬೇರೆ ದಿನಗಳಲ್ಲಾದ್ರೆ ನಾವು ಫ್ರೆಂಡ್ಸ್ಗಳ ಜೊತೆ ಮೀಟ್ ಮಾಡೋದು, ಮಾಲ್ಗಳು ಅಥವಾ ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗೋದು, ಟೂರ್ ಹೋಗೋದು ಎಲ್ಲವೂ ಬಂದಾದಾಗ ನಾವು ನಮ್ಮ ಮನೆ ನಾವು ಇಲ್ಲೇ ಅಂತ ಹೇಳಿದ್ರೆ ನಾಕಾ ಬಂದೆ ಅಂದ್ರೆ ಗೋಡೆ ಒಳಗಡೆ ಇದ್ದಾಗ್ಲೂ ಇನ್ನೊಂದಷ್ಟು ಆ ಖಿನ್ನತೆಗೆ ಅಥವಾ ಡಿಪ್ರೆಷನ್ ಒಳಗಾಗೋದಕ್ಕೆ ಕಾರಣ ಆಯ್ತಾ ಹೇಗೆ? ಹೌದಲ್ವಾ, ನಾವು ಮನುಷ್ಯ ಸಂಘ ಜೀವಿ, ಮನುಷ್ಯ ಹುಟ್ಟೋದೇನೆ ಒಂದು ಸಾಮಾಜಿಕ ಪರಿಸರವನ್ನ ವೃದ್ಧಿ ಪಡಿಸೋದಕ್ಕೆ, ಹಾಗೆಯೇ ಸಾಮಾಜಿಕ ಪರಿಸರದಿಂದ ಹಿತ ಪಡೆಯೋದಕ್ಕೆ. ಯಾರ ಯಾರೇ ಯಾವುದೇ ಮಗು ಯಾವುದೇ ಒಂದು ಇದರಲ್ಲಿ ಹುಟ್ಟಲಿ, ಜೈಲಿನಲ್ಲಿ ಹುಟ್ಟಿದ ಮಗು ಕೂಡ ಅದರ ಬಯಕೆ ಏನಪ್ಪ ಅಂತಂದ್ರೆ ನನಗೊಂದು ಸಾಮಾಜಿಕ ಪರಿಸರ. ಏನು ಸಾಮಾಜಿಕ ಪರಿಸರ? ನನ್ನ ಸುತ್ತಮುತ್ತ ಇರೋ ಜನ ಅಳೋದನ್ನ ನೋಡ್ಬೋದು, ನಗೋದನ್ನ ನೋಡ್ಬೋದು, ಮಾತಾಡ್ಸೋದನ್ನ ಕೇಳ್ಬೋದು, ಅವ್ರು ಮಾಡಿದ್ದನ್ನ ನಾನು ಅನುಸರಿಸ್ಬೋದು, ಅನುಕರಣೆ ಮಾಡ್ಬೋದು, ನಾ ಮಾಡಿದ್ದನ್ನ ಅವ್ರು ನೋಡ್ಬೋದು, ಅನುಸರಿಸ್ಬೋದು. ಅಂದ್ರೆ ಒಂದು ರೀತಿ ಪರಸ್ಪರ ಸಂವಹನಶೀಲತೆ ಗಟ್ಟಿಯಾಗುತ್ತೆ. ನೀವು ಮನೆಯಲ್ಲೇ ಅಂದ್ರೆ ಕಾರಣ ಏನೇ ಇರಲಿ ಮನೆಯಲ್ಲೇ ಕೂಡಿಸ್ಬಿಟ್ಟು ಇನ್ನು ಆಚೆ ಬಂದ್ರೆ ಪೊಲೀಸ್ನವ್ರು ಹೊಡಿತಾ ಇದಾರೆ ಅನ್ನುವಂತಹ ಒಂದು ಭಯ ಇತ್ತು, ಅದೃಷ್ಟವಶಾತ್ ಅದು ಕಡಿಮೆ ಆಗಿದೆ. ಅಂದ್ರೆ ನಾಗರಿಕರನ್ನ ಇದುವರೆಗೂ ತಯಾರಿ ಮಾಡಿರುವಂತಹ ಸಮಾಜವೇ ಇಲ್ಲ ಇಲ್ಲ ನೀನು ಈ ತರದ ನಾಗರಿಕತೆಯನ್ನ ಮುಂದುವರ್ಸಕ್ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಸಂದೇಶವನ್ನ ಪರೋಕ್ಷವಾಗಿ ಕೊಟ್ಟು ಬಿಟ್ಟಾಗ ಸಾಮಾನ್ಯ ಮನುಷ್ಯರ ಮಾನಸಿಕ ಸ್ಥಿತಿ ಹೇಗಿರುತ್ತೆ, ಅಥವಾ ಸಾಮಾನ್ಯ ಮಾನಸಿಕ ಸ್ಥಿತಿ ಹೇಗಿರುತ್ತೆ? ನನ್ನಂತವ್ರಿಗೂ ಆಚೆ ಕಡೆ ಬಂದು ನಿಂತ್ಕೊಂಡ್ರೆ, ಮೊದಲ ದಿನಗಳಲ್ಲಿ ನಾನು ಹೇಳ್ತೀನಿ, ಮನೆಯಿಂದ ಹೊರಗಡೆ ಬಂದು ನಿಂತ್ಕೊಂಡ್ರೆ ಪೊಲೀಸ್ ಬೀಟ್ ಮಾಡಿ ಒಳಗಡೆ ಹೋಗ್ರಿ ಒಳಗಡೆ ಹೋಗ್ರಿ, ಯಾರೂ ಇಲ್ಲ ಬೀದಿನಲ್ಲಿ, ನಾನು ಒಳಗಡೆ ಹೋಗಿ ಏನ್ ಮಾಡ್ಲಿ? ಅಂದ್ರೆ ಯಾವುದೋ ಒಂದು ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ. ಅದರ ನೇರ ಪರಿಣಾಮ ಆಗಿರಲಿಲ್ಲ, ಅದರ ಅಡ್ಡ ಪರಿಣಾಮ ಇವಾಗ ಆಗ್ತಾ ಇದೆಯೋ ಏನೋ ಅನ್ನುವಂತಹ ಒಂದು ಸಂದೇಹ ನನ್ನ ಮನಸ್ಸಿನಲ್ಲಿ ಇದೆ. ಓಕೆ, ಅಂದ್ರೆ ಮಾತಾಡಿಸ್ತಾ ಹೋಗ್ತೀನಿ ಡಾಕ್ಟರ್. ಹೇಗೆ ಮೊದಲು ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಯಾವ ರೀತಿಯಾದಂತಹ ಸಿಂಪ್ಟಮ್ಸ್ ಕಾಣಿಸಿಕೊಳ್ಳುತ್ತೆ, ಏನ್ ಮಾಡಬೇಕು ಆ ಸಂದರ್ಭದಲ್ಲಿ, ಅವರಾಗಿರ್ಬೋದು ಅವರ ಮನೆಯವರಾಗಿರ್ಬೋದು, ಏನ್ ಮಾಡಬೇಕಾಗುತ್ತೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಹೋಗ್ಬೇಕಾಗುತ್ತೆ. ಜೊತೆಗೆ ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು, ನಿಮ್ಗಿರುವಂತಹ ಪ್ರಶ್ನೆಗಳನ್ನ, ನಿಮ್ಗಿರುವಂತಹ ಗೊಂದಲಗಳನ್ನ ನೀವು ಪರಿಹಾರ ಕಂಡುಕೊಳ್ಳಬಹುದು ಇದೇ ಕಾರ್ಯಕ್ರಮದಲ್ಲಿ. ಒಂದು ಬ್ರೇಕ್ನ ನಂತರ ಕರೆ ಮಾಡಿ ಮಾತನಾಡಿ.